ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲರ್ನಿಂಗ್ ಎನ್ನು. ಸೊ ಇಂದಿನ ವಿಡಿಯೋದಲ್ಲಿ ನಾವು ರಿಪೀಟರ್ಸ್ ಹಾಗೂ ಪ್ರೈವೇಟರ್ಸ್ನ ಬಗ್ಗೆ ಮಾತಾಡೋಣ. ಸೊ ಹಾಗಾದರೆ ಮನಿ ಗೈಸ್, ಏಕೆ ತಡ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಏನಪ್ಪ ಅಂತಂದರೆ, ನಿಮಗೆ ಇಂತಹ ಪಿ ಯು ಸಿ ರಿಪೀಟರ್ಸ್ ಹಾಗೂ ಪ್ರೈವೇಟರ್ಸ್ ಅಥವಾ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಏಕೆಂದರೆ ನಾವು ಈಗ ಒಂದು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಸೊ ಅದರ ನೋಟಿಫಿಕೇಷನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಯಾವುದೇ ಒಂದು ಪೇಯ್ಡ್ ಪ್ರಮೋಷನ್ ಅಥವಾ ಏನೂ ಆಗೋಲ್ಲ. ಸೊ ಸಬ್ಸ್ಕ್ರೈಬ್ ಮಾಡೋ ಉಪದೇಶ ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ಸೊ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಅದೇ ಸಬ್ಸ್ಕ್ರೈಬ್ನ ಒಂದು ನೀತಿ. ಸೊ ಹಾಗಾದರೆ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಪಿ ಯು ಸಿ ರಿಪೀಟರ್ಸ್ನ ಒಂದು ಮಾತಿಗೆ ಬಂದರೆ, ಸೊ ಅವರಿಗೆ ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತಂದರೆ, ಪಿ ಯು ಸಿ ರಿಪೀಟರ್ಸ್ ಪ್ರಮೋಟ್ ಆಗಿದ್ದಾರೆ. 2021 ಸಾಲಿನಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ ಜೊತೆಗೆ ಪ್ರಮೋಟ್ ಆಗಿದ್ದಾರೆ. ಸೊ ಅವರಿಗೆ ಮಾರ್ಕ್ಸ್ ಹೇಗೆ ಅಂತಂದರೆ, 35% ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ಅದು ನಿಮಗೆ ಮಿನಿಮಮ್ ಮಾರ್ಕ್ಸ್ ಆಗಿರುತ್ತೆ. ಸೊ 35 ಮಾರ್ಕ್ಸ್ನ ಕೊಟ್ಟು ಸೊ ನಿಮಗೆ ಎಕ್ಸ್ಟ್ರಾ 5 ಮಾರ್ಕ್ಸ್ನ ಗ್ರೇಸ್ ಮಾರ್ಕ್ಸ್ ಆಗಿ ಕೊಡ್ತಾರೆ. ಸೊ ಟೋಟಲಾಗಿ ನಿಮಗೆ 40 ಅಂಕಗಳನ್ನು ಕೊಟ್ಟು ನಿಮಗೆ ಪಾಸ್ ಮಾಡ್ತಾರೆ. ಸೊ ನೋಡಿ, ನೀವು ಯಾವುದೇ ಸಬ್ಜೆಕ್ಟ್ನಲ್ಲಿ ಫೇಲಾದ್ರೂ ಕೂಡ ಸೊ ನಿಮಗೆ 40 ಅಂಕಗಳನ್ನು ಕೊಟ್ಟು ನಿಮಗೆ ಪಾಸ್ ಮಾಡ್ತಾರೆ. ಹಾಗಾದರೆ ಈಗ ಪಿ ಯು ಸಿ ಪ್ರೈವೇಟರ್ಸ್ ಸ್ಟೂಡೆಂಟ್ನ ಕತೆ ಏನು? ಸೊ ಇವರ ಬಗ್ಗೆ ಮಾತಾಡೋದಾದರೆ, ಸೊ ಪಿ ಯು ಸಿ ಪ್ರೈವೇಟರ್ ಸ್ಟೂಡೆಂಟ್ ಎಂದರೆ, ಸೊ ಅವರಿಂದ ಯಾವುದೇ ಒಂದು ಕೇಸ್ ಕೋರ್ಟ್ನಲ್ಲಿ ದಾಖಲಾಗಿಲ್ಲ. ಸೊ ಅದಕ್ಕಾಗಿ ಕೋರ್ಟ್ ಯಾವುದೇ ರೀತಿಯಾದ ಒಂದು ತೀರ್ಪನ್ನು ಕೊಟ್ಟಿಲ್ಲ ಪ್ರೈವೇಟ್ ಸ್ಟೂಡೆಂಟ್ಗಳಿಗಾಗಿ. ಸೊ ಅದಕ್ಕಾಗಿ ನಮ್ಮ ಸರ್ಕಾರ ಪ್ರೈವೇಟ್ ಸ್ಟೂಡೆಂಟ್ಗಳಿಗೆ ಎಕ್ಸಾಮ್ ಇಡೋ ಒಂದು ಏನಪ್ಪ ಅಂತಂದರೆ ನಿರ್ಧಾರ ಕೈಗೊಂಡಿದೆ. ಸೊ ನಿಮ್ಮ ಎಕ್ಸಾಮ್ ಇಟ್ಟರೂ ಕೂಡ ಯಾವಾಗ ಇಡ್ತಾರೆ ಅಂತಂದರೆ, ಆಗಸ್ಟ್ ಕೊನೆಯಲ್ಲಿ ಇಡ್ತಾರಂತೆ. ಅಂದರೆ KCET ಎಕ್ಸಾಮ್ ಮುಗಿದ ಮೇಲೆ ನಿಮ್ಮ ಎಕ್ಸಾಮ್ಗಳು ಇರುತ್ತೆ. ಅಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ಗಳಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ. ಸೊ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ನ ಪ್ರಿಪೇರ್ ಮಾಡಿ ಸೊ ನಿಮಗೆ ಎಕ್ಸಾಮ್ ಇರುತ್ತೆ. ಹಾಗಾದರೆ ಇಲ್ಲಿ ರಿಪೀಟರ್ಸ್ಗೆ ಗುಡ್ ನ್ಯೂಸ್ ಬಂದುಬಿಟ್ಟು ಪ್ರೈವೇಟರ್ಸ್ಗೆ ಬ್ಯಾಡ್ ನ್ಯೂಸ್ ಇದೆ. ಸೊ ಹಾಗಾದರೂ ನೀವೇ ನಿಮಗೆ ಇಲ್ಲಿ ಪ್ರೈವೇಟರ್ಸ್ನ ಎಕ್ಸಾಮ್ ಕ್ಯಾನ್ಸಲ್ ಆಗಬೇಕಂತಂದರೆ, ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಬೇಕು. ಯಾಕಂತಂದರೆ ನಾವು ಪ್ರೈವೇಟರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಅವರ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಮ್ಮ ಚಾನಲ್ನ, ಮುಂದೆ ನಿಮಗೆ ಯೂಸ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ತಿಳ್ಕೊತೀನಿ. ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏಕೆಂತಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋದಿಂದ ಉಪಯೋಗವಾಗಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.